ರಾಜ್ಯಪಾಲರು ಯಾವಾಗ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ರು, ಅವಾಗಿಂದಲೂ ಕೂಡ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಫೈಟ್ ಜೋರಾಗಿ ನಡೀತಾ ಇದೆ ಎಂದು ದೆಹಲಿಗೆ ತೆರಳ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ. ಇವತ್ತು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕಂಪ್ಲೀಟ್ ಆದಂತ ರಿಪೋರ್ಟ್ ಅನ್ನ ಕೊಡಲಿದ್ದಾರೆ. ಏನೇನಾಯ್ತು, ಏನಾಗಿದೆ, ನನ್ನ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ವಿವರಣೆಯನ್ನ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತೊಂದ್ ಕಡೆ ಸಿಎಂ ವಿರುದ್ಧ ಮೂಡ ಹಗರಣದ ಆರೋಪ, ಮತ್ತೊಂದು ಹಂತದ ಹೋರಾಟಕ್ಕೆ ಬಿಜೆಪಿ ಕೂಡ ಸಜ್ಜಾಗಿದೆ. ಸಿದ್ದರಾಮಯ್ಯ ಇಮೇಜ್ ಅನ್ನ ಕುಗ್ಗಿಸ್ಲಿಕ್ಕೆ ತಂತ್ರಗಾರಿಕೆಯನ್ನ ಮಾಡಲಾಗ್ತದೆ. ಅಂದ್ರೆ ನಿರಂತರವಾಗಿ ಈ ಕಬ್ಬಿಣ ಕಾದಾಗ್ಲೇ ಬಗ್ಗಿಸ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಬಿಜೆಪಿಯವರು ಈ ಒಂದು ಪ್ರಕರಣ ಜನರ ಮನಸ್ಸಿಂದ ದೂರ ಆಗಬಾರ್ದು, ಚರ್ಚೆ ನಡೀತಾ ಇರುವಂತ ಸಂದರ್ಭದಲ್ಲಿ ಇನ್ನಷ್ಟು ಚರ್ಚೆ ಆಗಬೇಕು ಅನ್ನುವಂತ ರೀತಿಯಲ್ಲಿ ಮತ್ತಷ್ಟು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ತಯಾರಿ ಮಾಡಿಕೊಳ್ಳಲಾಗಿದೆ. ನಾಟ್ ಓನ್ಲಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರ, ಹಳ್ಳಿ, ಗ್ರಾಮ ಪಂಚಾಯಿತಿ, ಹೋಬಳಿಗಳಲ್ಲೂ ಕೂಡ ಹೋಬಳಿ ಮಟ್ಟದಲ್ಲೂ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಪೋಸ್ಟರ್ ಅನ್ನು ಅಂಟಿಸೋದು, ಭಿತ್ತಿ ಪತ್ರವನ್ನು ಹಂಚಿ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಹೊರಗಡೆ ಏನ್ ತೋರಿಸ್ಕೊಂಡ್ರು ಕೂಡ, ನಾನು ಇದರಲ್ಲಿ ಹೆದರಿಲ್ಲ ಅಂತ ಅನ್ಕೊಂಡ್ರು ಕೂಡ ಒಳಗಡೆ ಆ ದುಗುಡ ಇರುವಂತದ್ದು. ಹೈಕಮಾಂಡ್ ಗೆ ಹೋಗ್ಬಿಟ್ಟು ಯಾವ ರೀತಿಯ ರಿಪೋರ್ಟ್ ಅನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಮತ್ತು ಒಂದ್ ಕಡೆ ಈ ಒಂದು ವಿಚಾರ ಜನರ ಮನಸ್ಸಿಂದ ದೂರ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯವರು ಯಾವ ರೀತಿಯಾಗಿ ಮತ್ತಷ್ಟು ಹೋರಾಟವನ್ನು ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಪೃಥ್ವಿರಾಜ್, ಈಗಾಗಲೇ ಏನು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮತ್ತೊಂದು ಹಂತದ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಒಂದ್ ಕಡೆ ಈಗಾಗಲೇ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರತಿಭಟನೆಯನ್ನು ಶಾಸಕರ ಮುಖಾಂತರವಾಗಿ ಮಾಡಿರುವಂಥದ್ದು. ಈಗ ದೆಹಲಿಯಲ್ಲಿ ರಾಷ್ಟ್ರಪತಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಿರುವಂಥದ್ದು, ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ರಾಜ್ಯದಲ್ಲಿ ನಡೆಯುತ್ತಿರತಕ್ಕಂಥ ಬೆಳವಣಿಗೆಗಳಾಗಿರ್ಬೋದು ಮತ್ತೆ ಪ್ರಾಸಿಕ್ಯೂಷನ್ ವಿಚಾರ ಆಗಿರ್ಬೋದು ತಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆ ಆಗಿರ್ಬೋದು ಮತ್ತೆ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಹಿತಿಯನ್ನು ಕೊಡುವಂಥದ್ದು. ಅದಾದ ಬಳಿಕವಾಗಿ ಈಗಾಗಲೇ ಗವರ್ನರ್ ಎಲ್ಲೊಂದು ಕಡೆ ಬೇಕು ಬೇಕು ಅನ್ನೋ ನಿಟ್ಟಿನಲ್ಲಿ ಟಾರ್ಗೆಟ್ ಅನ್ನು ಮಾಡಲಾಗ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯಪಾಲರನ್ನ ಎಲ್ಲೊಂದು ಕಡೆ ಮತ್ತೆ ವಾಪಸ್ ಕರೆಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳೇ ಡಿಮ್ಯಾಂಡ್ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಮನವಿಯನ್ನು ಮಾಡಿಕೊಳ್ಳುವಂಥದ್ದು, ಅನುಮತಿಯನ್ನು ಕೇಳುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮುಂದಾಗಿರುವಂಥದ್ದು. ಆ ಮುಖಾಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿಯೇ ಸಮರವನ್ನು ಸಾರುವಂತ ನಿಟ್ಟಿನಲ್ಲಿ ಮುಂದಾದರೆ ಮತ್ತೊಂದು ಕಡೆ ಬಿಜೆಪಿ ಆಡಳಿತ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಕೂಡ ಸರ್ಕಾರದ ವಿರುದ್ಧವಾಗಿ ಮತ್ತೊಂದು ಹಂತದ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ವಿಧಾನಸಭೆ ಆಗಿರ್ಬೋದು ಮತ್ತೆ ರಾಜ್ಯ ಮತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ಮಾಡಿದ್ದಾರೆ. ಈಗ ಪ್ರತಿ ಹಳ್ಳಿಗಳಲ್ಲೂ ಕೂಡ ಅದನ್ನ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಹಳ್ಳಿ ಆಗಿರ್ಬೋದು, ಹೋಬಳಿ ಮತ್ತೆ ಆ ತಾಲೂಕು ಮಟ್ಟದಲ್ಲಿ ಅಲ್ಲಿ ಪೋಸ್ಟರ್ಗಳನ್ನು ಅಂಟಿಸುವಂತದ್ದು ಮತ್ತೆ ಭಿತ್ತಿ ಪತ್ರವನ್ನ ಕರಪತ್ರವನ್ನ ಜನರಿಗೆ ಹಂಚುವಂಥದ್ದು. ಆ ಮುಖಾಂತರವಾಗಿ ಮುಖ್ಯಮಂತ್ರಿಗಳು ಮೂಡ ಆಗಣದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಒಂದು ರೀತಿ ಸಹಜವಾಗಿನೇ ಜನರಿಗೆ ತಿಳಿಸಿದ್ರೆ ಜನರು ಬದಲಾವಣೆ ಆಗ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇರುವಂತದ್ದು ಬಿಜೆಪಿ ನಾಯಕರು. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಅಂದ್ಕೊಂಡಂಗೆ ಸ್ವಲ್ಪ ಮಟ್ಟಿಗೆ ಮುಖ್ಯಮಂತ್ರಿಗೆ ಡ್ಯಾಮೇಜ್ ಮಾಡುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿರತಕ್ಕಂಥ ಬಿಜೆಪಿ ನಾಯಕರು ಒಂದಷ್ಟು ಆಂತರಿಕ ವರದಿಯನ್ನು ಕೂಡ ಸಂಗ್ರಹ ಮಾಡಿರುವಂಥದ್ದು. ಆ ಒಂದು ವರದಿಯಲ್ಲಿ ಅಂದ್ಕೊಂಡಂತೆ ಒಂದಷ್ಟು ಜನರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಂದಷ್ಟು ಜನರು ಸಿಡಿದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಹೀಗಾಗಿ ಅದಕ್ಕೋಸ್ಕರವಾಗಿನೇ ಸಾಧ್ಯವಾದಷ್ಟು ಮಟ್ಟಿಗೆ ಈಗ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅನ್ನ ಮಾಡ್ತು ಅಂತಂದ್ರೆ ಸಹಜವಾಗಿನೇ ಮುಖ್ಯಮಂತ್ರಿಗಳ ಇಮೇಜ್ ಅನ್ನು ಕುಗ್ಗಿಸಬಹುದು ಅನ್ನೋದು ಕಾರಣಕ್ಕೋಸ್ಕರವಾಗಿ ಈಗಿರ್ತಕ್ಕಂಥ ಬಿಸಿಯಲ್ಲೇನೆ ಅಂದ್ರೆ ಆಗಸ್ಟ್ 29ನೇ ತಾರೀಕು ಮುಖ್ಯಮಂತ್ರಿಗಳ ಸಂಬಂಧಪಟ್ಟಂತ ವಿಚಾರಣೆ ಕೂಡ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಮತ್ತೆ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನದ ಒಳಗಡೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರು ಕಾಯ್ತಿರುವಂಥದ್ದು. ಅದಕ್ಕೋಸ್ಕರವಾಗಿನೇ ಇಂಥ ಸಂದರ್ಭದಲ್ಲಿ ಈ ರೀತಿ ಡ್ಯಾಮೇಜ್ ಅನ್ನ ಮಾಡಿದ್ರೆ ಲಾಭ ಆಗೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತೊಂದು ಹಂತದ ಹೋರಾಟಕ್ಕೆ ಈಗ ಬಿಜೆಪಿ ಮುಂದಾಗಿರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.